ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಒಬ್ಬರು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಾರೆ, ನೀವು ವೈಯಕ್ತಿಕವಾಗಿರ್ತಕ್ಕಂಥ ಸುಳ್ಳು ಆಪಾದಗಳನ್ನ ಮಾಡಿರ್ತಕ್ಕಂಥದ್ದು, ಸಾಕ್ಷಿ ಇಲ್ಲದೆ ಇರತಕ್ಕಂಥ ಆಪಾದಗಳನ್ನು ಭಾವನಾತ್ಮಕವಾಗಿದ್ದರು. ನಿಮಗೆ ಒಂದು ವೇಳೆ ಅಷ್ಟೊಂದು ಕರ್ಟಸಿ ಇದ್ರೆ ದೊಡ್ಡ ಸಾಹೇಬ್ರ ಮೇಲೆ, ಬಂಗಾರಪ್ಪನವ್ರ ಮೇಲೆ, ನೀವು 4 ತಿಂಗಳಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ನಾವು ದೊಡ್ಡ ಮಗನ ಸ್ಥಾನದಲ್ಲಿ ಇದ್ದೆ ಅಂತ ಹೇಳಿಬಿಟ್ಟು ಮಾತನಾಡೋದಕ್ಕೆ ಬರ್ತೀರಿ, ಇಲ್ಲ ಸಲ್ಲದ ಆಪಾದಗಳನ್ನ ಮಾಡ್ತೀರಿ. ಬಂಗಾರಪ್ಪ ಸ್ಮಾರಕವನ್ನ 7 ವರ್ಷದಿಂದ ಕೂಡ ಆ ಶಾಸಕರು ಇದ್ದಂತ ಸಂದರ್ಭದಲ್ಲಿ ಮಾಡದೇ ಇರತಕ್ಕಂಥ ಕೆಲಸವನ್ನ ನಾವು ಮಾಡೋದಕ್ಕೆ ತಯಾರಿದ್ದೀವಿ, ಅದನ್ನ ಬಿಟ್ಕೊಡಿ ಅಂತ ಕೇಳಿದ್ವಿ. ನಮ್ಮ ಪ್ರಣಾಳಿಕೆಯಲ್ಲಿ, ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಹಾಕಿದ್ದೀವಿ ನೇರವಾಗಿ ಬಂಗಾರಪ್ಪ ಸ್ಮಾರಕವನ್ನ ಬಿಜೆಪಿ ಪಕ್ಷ, ನಾವು ಅದನ್ನ ಒಂದು ಸ್ಮಾರಕವಾಗಿ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು ಕೂಡ ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ನೀವು ಮುಖ್ಯಮಂತ್ರಿ ಇದ್ದೀರಿ, 4 ತಿಂಗಳಿದ್ದೀರಿ, ದೊಡ್ಡ ಸಾಹೇಬ್ರ ಬಂಗಾರಪ್ಪನವರ ಹೆಸರನ್ನ ಇಲ್ಲಿ ಸೊರಬ ಕ್ಷೇತ್ರದಲ್ಲಿ ನೀವು ತಗೊಳೋದಕ್ಕೆ ಬರ್ತೀರಿ, ನೇರವಾಗಿ ನೀವು ಸ್ಮಾರಕ ಅಂತ ಡಿಕ್ಲೇರ್ ಮಾಡಿ. ನಾವೇ ಬಂಗಾರಪ್ಪ ಅಭಿಮಾನಿಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೊಂದು ರೂಪಾಯಿನ ತಗೊಂಡ್ಬಿಟ್ಟು ನಾವು ಸ್ಮಾರಕವನ್ನ 24 ಗಂಟೆಯಲ್ಲಿ ಮಾಡ್ತಕ್ಕಂಥ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ದೊಡ್ಡ ಸಾಹೇಬ್ರ ಹೆಸರನ್ನ ಇಲ್ಲಿ ತಗೊಳ್ತೀರಿ ಅನ್ನೋದಾದ್ರೆ, ಮಂಡ್ಯದಲ್ಲಿ ನೀವು ದೊಡ್ಡ ಸಾಹೇಬ್ರ ಹೆಸರನ್ನ ತಗೊಳ್ತೀರಾ, ರಾಮನಗರದಲ್ಲಿ ನೀವು ತಗೊಳ್ತೀರಾ, ಇದೇ ಕಾವೇರಿ ಇದರಲ್ಲಿ ಸುಗ್ರೀವಾಜ್ಞೆಯನ್ನ ಮಾಡಿಬಿಟ್ಟು ಕಾವೇರಿ ನೀರನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು ಇವತ್ತು ಶಿವರಾಮೇಗೌಡರು ಬಂಗಾರಪ್ಪನವ್ರ ಹೆಸರು ತಗೊಳ್ತಾರ, ಹಾಸನದಲ್ಲಿ ಹೋಗಿ ತಗೊಳ್ತಾರ, ಬೆಂಗಳೂರಿನಲ್ಲಿ ಹೋಗಿ ತಗೊಳ್ತಾರ, ಕಾವೇರಿ ನೀರನ್ನು ಉಳಿಸಿರ್ತಕ್ಕಂಥವ್ರು ಇವ್ರ ಪಕ್ಷ ಅಂತ ಹೇಳಿಬಿಟ್ಟು ಅಲ್ಲಿ ತಗೊಳ್ಳೋದಿಲ್ಲ. ನೀವು ಇಲ್ಲಿ ಮಾತ್ರ ನಿಮಗೆ ಬಂದ್ಬಿಟ್ಟು ಬಂಗಾರಪ್ಪನವ್ರ ಹೆಸರು ದೇವ್ರ ಜಾತಿ ಅಂತ ಹೇಳಿ ಬರ್ತದಲ್ಲ ನಿಮಗೆ. ನೀವು ಒಂದು ವೇಳೆ ಆ ಥರ ಮಾಡೋದಾದ್ರೆ ಹೋಗಿ ಶಿವರಾಮೇಗೌಡರ ಹತ್ರ ರಾಮನಗರದಲ್ಲಿ ನಿಮ್ಮ ಮನೆಯವರಾಗಿರ್ತಕ್ಕಂಥ ಅನಿತಾ ಕುಮಾರಸ್ವಾಮಿ ಅವರ ಇದರಲ್ಲಿ ನೀವು ನೇರವಾಗಿ ಕಾವೇರಿ ಉಳಿಸ್ಕೊಟ್ಟಿರ್ತಕ್ಕಂಥವ್ರು ಇಂಥವ್ರು ಅಂತೇಳಿ ವಾದ ಮಾಡಿಬಿಟ್ಟು ಅಲ್ಲಿ ನಿಮಗೆ ಬಂಗಾರಪ್ಪನವರ ಹೆಸರನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ನೋಡೋಣ. ನೀವು ಅಲ್ಲಿ ಮಾಡೋದಿಲ್ಲ, ಅಲ್ಲಿ ಮಾಡೋದಿಲ್ಲ, ಇಲ್ಲಿ ನೇರವಾಗಿ ಬಂದ್ಬಿಟ್ಟು ಸಮಾಧಿ ಹತ್ರ ಒಂದು ಟೆಂಟ್ ಹಾಕೋದಾಗ ಟೆಂಟ್ ಹಾಕಿಸ್ಕೊಂಡು ಕೂತ್ಕೊಂಡು ಅವನ ದೊಡ್ಡಣ್ಣ ಹಿಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ ಅಂತ ಹೇಳಿಬಿಟ್ಟು ವೈಯಕ್ತಿಕವಾಗಿ ಮಾಡ್ತಾ ಇರೋದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಇದ್ದೀರಿ ನೀವು. ಇವತ್ತು ನಾವೆಲ್ಲರೂ ಗೆದ್ದಿದ್ದೀವಿ, ನಾವೆಲ್ಲರೂ ಕೂಡ ನಾವು ಯಾರು ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರವನ್ನು ಮಾಡಲಿಲ್ಲ. ನಮ್ಮ ತಮ್ಮವರು ಅಂತಲೇ ನಾನು ಮಾತನಾಡ್ತಾ ಬಂದೆ, ಎಲ್ಲರೂ ಒಟ್ಟಿಗೆ ಸೇರ್ಬೇಕಪ್ಪ ಚುನಾವಣೆ ಅನ್ನೋದ್ರಲ್ಲಿ. ನಾವು ಎಲ್ಲರ ಮನೆಗೂ ಹೋಗ್ತೀವಿ, ವಿರೋಧ ಇದ್ದವ್ರ ಮನೆಗೆ ಹೋಗ್ತೀವಿ, ಪರ ಇದ್ದವ್ರ ಮನೆಗೆ ಹೋಗ್ತೀವಿ, ಆದರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬಂದುಬಿಟ್ಟು ಸೊರಬ ಕ್ಷೇತ್ರದ ಒಂದು ವೇದಿಕೆ ಮೇಲೆ ಸಮಾಧಿನ ಹತ್ರ ನಿಂತ್ಕೊಂಬಿಟ್ಟು, ನಮ್ಮ ಅಪ್ಪಾರ ಸಮಾಧಿ ಹತ್ರ ನಿಂತ್ಕೊಂಬಿಟ್ಟು ಹಂಗೇನಾದರೂ ಇವ್ರು ಸೊರಬ ಕ್ಷೇತ್ರದಲ್ಲಿ ಬಹಳ ಜಾತಿ ಮಾಡ್ತಾರೆ ಅಂದರೆ ಅವರು ಕೂಡ ಅವತ್ತು ಇದ್ದರು. ನಮಗೆಲ್ಲರೂ ದೊಡ್ಡ ಮಗನ ಒಂದು ಚಕ್ಕೆ ಹಾಕೋಕ್ಕೂ ಕೂಡ ಅವಕಾಶ ಕೊಡದೇ ಇರತಕ್ಕಂಥ ಈ ರಾಜ್ಯಾಧ್ಯಕ್ಷರಾಗಿದ್ದರು ಅವತ್ತು. ಹಿ ಶುಡ್ ಹ್ಯಾವ್ ಸಮ್ ಸೆನ್ಸ್. ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಅಥವಾ ಇಲ್ಲಪ್ಪ ನೀನು ಮಾಡಬೇಡ ಅಂತ ಹೇಳಿಬಿಟ್ಟು ಈ ಸ್ಯಾಟ್ ಇನ್ ದ ವ್ಯಾನ್ ನಮ್ಮನ್ನು ಇಳಿಸ್ಬಿಟ್ಟು ಅವರೊಬ್ಬರೇ ಕೂತ್ಕೊಂಡೋದ್ರು. ನಾವು ಪರಿಸ್ಥಿತಿ ಅನುಗುಣವಾಗಿ ನಾವೆಲ್ಲರೂ ಕೂಡ ಸೊರಬ ಕ್ಷೇತ್ರದ ಮರ್ಯಾದೆ, ನಮ್ಮ ದೊಡ್ಡ ಸಾಹೇಬ್ರ ಮರ್ಯಾದೆ, ನಮ್ಮ ಹಿಂದುಳಿದ ವರ್ಗದ ನಾಯಕನ ಇದು ಸೊರಬ ಕ್ಷೇತ್ರದ ಮುಖ್ಯಮಂತ್ರಿಗಳ ಭಾವನೆಗಳನ್ನು ಇದನ್ನು ನಾವು ಮಾಡಬಾರ್ದು, ಸಮಾಧಾನವಾಗಿರಬೇಕು ಅಂತೇಳಿ ಅವತ್ತು ಸಮಾಧಾನ ಮಾಡಿರ್ತಕ್ಕಂಥದ್ದು ಅದಿಮಿಟ್ಕೊಂಡಿರ್ತಕ್ಕಂಥದ್ದನ್ನು ಇವರು ಬಂದ್ಬಿಟ್ಟು ನಿನ್ನೆ ಕೆಣಕ್ಕೆ ಹಾಕಿರ್ತಕ್ಕಂಥದ್ದು ಕುಮಾರಸ್ವಾಮಿಗಳೇ. ಇದು ಪ್ರಚಾರನ, ಇದು ಚುನಾವಣೆಗಳೇ, ಇದು ಚುನಾವಣೆ ಸಬ್ಜೆಕ್ಟೇ, ಇದು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಇದ್ದು ಮಾತಾಡ್ತಕ್ಕಂಥದ್ದೇ ಇದು. ನೀವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬಗ್ಗೆ ಮಾತನಾಡಿ, ಅಭಿವೃದ್ಧಿ ಬಗ್ಗೆ ಮಾತನಾಡಿ, ನೀವು ಹೋಗ್ಬಿಟ್ಟು ನಿಮ್ಮ ಸಮಾಜದ ಬಗ್ಗೆ ಮಾತನಾಡ್ತೀರಾ, ಮಾತಾಡ್ಕೊಳ್ಳಿ, ಹೋಗಿ ನೀವು ಮಾತಾಡ್ಕೊಳ್ಳಿ, ನಾವು ಯಾರು ಬೇಡ ಅನ್ನೋದಿಲ್ಲ. ಕಂಡ ವಿಚಾರಗಳನ್ನ ತಗೊಂಡ್ಬಿಟ್ಟು ರಸ್ತೆ ಹಾಕಿಬಿಟ್ಟು ನೀವು ಯಾರನ್ನ ಹರಾಜು ಹಾಕ್ಬೇಕು ಅಂತ ಇದ್ದೀರಾ? ಬಂಗಾರಪ್ಪನವ್ರ ಹೆಸರನ್ನ ನೀವು ಮತ್ತೊಂದು ಮಟ್ಟಕ್ಕೆ, ಕೀಳ್ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ, ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದಿಲ್ಲ. ನೀವು ಹಂಗೆ ಏನಾದ್ರು ಒಳ್ಳೇದು ಮಾಡ್ಬೇಕು ಬಂಗಾರಪ್ಪನವ್ರಿಗೆ ಅನ್ನೋದಾದ್ರೆ ತಗೊಂಡೋಗಿ ಅಲ್ಲಿ ಹೋಗಿ ಸುಗ್ರೀವಾಜ್ಞೆ ಮುಖೇನ ಬಂಗಾರಪ್ಪನವರು ಕಾವೇರಿಯನ್ನ ರಕ್ಷಣೆ ಮಾಡಿದ್ರು ಅಂತೇಳಿ ಮಂಡ್ಯದಲ್ಲಿ, ಹಾಸನದಲ್ಲಿ, ಬೆಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ ಮೊದಲನೇದಾಗಿ ಹೇಳಿ ಬಂಗಾರಪ್ಪನವ್ರ ಹೆಸರನ್ನ ನೀವು ಉಳಿಸ್ತೀರಿ ಅಂತೇಳಾಗತ್ತೆ. ಅದನ್ನು ಬಿಟ್ಟುಬಿಟ್ಟು ಇಲ್ಲಿ ಬಂದುಬಿಟ್ಟು ಏನೇನೋ ಮಾತುಗಳನ್ನ ಅಣ್ಣ ತಮ್ಮ ಅಂತ ಹೇಳಿಬಿಟ್ಟು ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸೋದಕ್ಕೆ ಶುರು ಮಾಡಿದರೆ ಹೇಗೆ? ಅದಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ಅಥವಾ ಜೆ ಡಿ ಎಸ್ ಪಕ್ಷ, ದೇವೇಗೌಡರ ಪಕ್ಷ ಅಂತಲೇ ಅಪ್ಪ ಮಕ್ಕಳು ಪಕ್ಷ ಅಂತ ಹೇಳ್ತಾರೆ ಹೊರತು ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷ ಅಂತೇಳಿ ಯಾರು ಕೂಡ ಇವತ್ತಿನವರೆಗೂ ಕರೀಲಿಲ್ಲ, ಕರೆಯೋದೂ ಇಲ್ಲ. ಅದನ್ನು ಯಾರು ಕರೀತಾರೆ? ಅದನ್ನು ಅಪ್ಪ ಮಕ್ಕಳ ಪಕ್ಷ ಅಂತಲೇ ಕರೀತಾರೆ, ಮೊಮ್ಮಕ್ಕಳ ಪಕ್ಷ ಅಂತೇಳಿ ಈಗಾಗಲೇ ಬಂದಾಗಿದೆ.